ಕಟ್ಟಿದ ಕನಸಿಲ್ಲ ನನಸ. ಈ ವಿಡಿಯೋ ಬಂದ್ಬಿಟ್ಟು ಎಲೆಕ್ಟ್ ಮಷಿನ್ದಲ್ಲಿ ಮಾಡಿದ್ದೀನಿ. ಈ ವಿಡಿಯೋ ಕಾಪರೇಟ್ ಕ್ಲೈಮ್ ಬರುತ್ತಂದ್ರೆ ಸೌಂಡ್ ಆನ್ ಮ್ಯೂಟಲ್ಲಿ ಎಕ್ತಾ ಇದ್ದೀನಿ. ಒಂದು ವೇಳೆ ಈ ವಿಡಿಯೋ ಫುಲ್ ಸಾಂಗಲ್ಲಿ ನೋಡ್ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಟೆಲಿಗ್ರಾಮಲ್ಲಿ ಮೊದಲನೇ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕಾಗುತ್ತೆ ನೀವು. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಟೂ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಲ್ಲ, ಆ ಲಿಂಕನ್ನು ನೀವು ಎಲೆಕ್ಟ್ ಮಷಿನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಸೇಕ್ ಎಫೆಕ್ಟ್ ವಿಡಿಯೋ ಇರುತ್ತೆ ಇದು. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಲಿಂಕ್ ಓಪನ್ ಮಾಡ್ಕೊತಾರಲ್ಲ, ಇಂಟರ್ಫೇಸ್ ಈ ಥರ ಬಂದಿರುತ್ತೆ. ಇಲ್ಲಿ ಬೀಟ್ ಮಾರ್ಕ್ ಫುಲ್ ಪ್ರಾಜೆಕ್ಟ್ ಅಂತಿದ್ದೀರ, ಅದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ಅದನ್ನು ಎಲೆಕ್ಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೀವು. ಇಲ್ಲಿ ಇಂಪೋರ್ಟ್ ಅಂತ ಬಂದಿದೆಯಲ್ಲ, ಇಂಪೋರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಂಟಿನ್ಯೂ ಟು ಟೈಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮುಂದೆ ಸ್ವೈಪ್ ಮಾಡಿ, ಮುಂದೆ ಸ್ವೈಪ್ ಮಾಡ್ಕೊಂಡು ನಂತರ ಈಗ ನೀವು ಫೋಟೋ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ. ಫೋಟೋ ನಾನು ಕೊಟ್ಟಿರ್ತೀನಿ. ಈ ಗ್ರೂಪ್ ಇದೆಯಲ್ಲ, ಎಡಿಟ್ ಗ್ರೂಪ್ ಅಂತಂದು, ಈ ಗ್ರೂಪ್ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಡಿಟ್ ಗ್ರೂಪ್ ಅಂತಿದ್ದಾರೆ, ಇದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫೋಟೋಸು ಕೊಟ್ಟಿರುತ್ತೆ ನಿಮಗೆ. ಸೇಮ್ ಪ್ರೊಸೆಸ್, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಸ್ಟಾರ್ ಮೇಲೆ ಒಂದು ಬ್ಯಾಕ್ಗ್ರೌಂಡ್ ಫೋಟೋ ರಿಮೂವ್ ಆಗಿರೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ನಾ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತಿದ್ದೀರ, ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಬನ್ನಿ, ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ. ಇದಕ್ಕೆ ಕೂಡ ಸೇಮ್ ಪ್ರೊಸೆಸ್, ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಅಂತಿದೆಯಲ್ಲ, ಇದ್ರ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಸ್ಟಾರ್ ಮೇಲೆ ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ಈ ಥರ ನೀವು ಬೇರೆ ಫೋಟೋನ ಕೂಡ ಇಟ್ಕೋಬೋದು. ಇದಕ್ಕೆ ಕೂಡ ಸೇಮ್ ಪ್ರೊಸೆಸ್, ಲೇಡೀಸ್ ಫೋಟೋ ಆಗಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಅದನ್ನೇ ಇಟ್ಕೋಬೋದು. ಇದಕ್ಕೆ ಕೂಡ ಸೇಮ್ ಪ್ರೊಸೆಸ್, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಫೋಟೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ಈ ಥರ ಎಂಡ್ವರೆಗೆ ಎಲ್ಲ ಫೋಟೋನ ರಿಪ್ಲೇಸ್ ಮಾಡ್ಕೊಂಡು ನಂತರ ಈಗ ಇದಕ್ಕೆ ಸಾಂಗ್ಸ್ ಆ್ಯಡ್ ಮಾಡ್ಬೇಕಲ್ಲ. ಬ್ಯಾಕ್ ಬನ್ನಿ, ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಸಾಂಗ್ಸ್ ಲಿಂಕ್ ಅಂತಿದೆ, ಅದ್ರ ಮೇಲೆ ಸರ್ ಕ್ಲಿಕ್ ಮಾಡಿ ಅದನ್ನು ಕೂಡ ಎಲೆಕ್ಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಂಪೋರ್ಟ್ ಅಂತ ಬಂದಿದೆಯಲ್ಲ, ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಂಟಿನ್ಯೂ ಟು ಟೈಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಬಟನ್ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಆಲ್ ಲಿರಿಕ್ಸ್ ಅಂತ ಇಲ್ಲಿ, ಇದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಪ್ಲಸ್ ಬಟನ್ ಮೇಲೆ ಇಲ್ಲಿ ಕಾಪಿ 7 ಲಿರಿಕ್ಸ್ ಅಂತ ಇದೆಯಲ್ಲ, 7 ಲಿರಿಕ್ಸನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಈಗ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡ್ರೆ ಇಂಟರ್ಫೇಸ್ ಈ ಥರ ಇರುತ್ತೆ. ಡಬಲ್ ಟ್ಯಾಪ್ ಮಾಡೋ ಸರ್ ಕ್ಲಿಕ್ ಮಾಡಿ, ಇಲ್ಲಿ ಪೇಸ್ಟ್ 7 ಲಿರಿಕ್ಸ್ ಅಂತ ಇಲ್ಲ, ಪೇಸ್ಟ್ ಮಾಡ್ಕೊಳ್ಳಿ. ಲಿರಿಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಈಗ ಒಂದ್ಸಾರಿ ಪ್ಲೇ ಮಾಡಿ ತೋರಿಸ್ತು ನೋಡಿ. ಹಂತಾದೈತು ಗೆಳತಿ ಮನಸ ಮಾಡಿದ ಪ್ರೀತಿ ನೆನಪ ಇದ್ರೆ, ಈ ಥರ ಬಂದಿರುತ್ತೆ. ಈಗ ವಿಡಿಯೋನ ಸೇವ್ ಮಾಡ್ಕೋಬೇಕಲ್ಲ, ಎಕ್ಸ್ಪೋರ್ಟ್ ಮಾಡ್ಬೇಕು ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇಲ್ಲ, ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಕನಕ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್. ಯಾರಾದರೂ ರೆಸ್ಪಾಂಡ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.